Good morning all. Welcome to Department of Collegiate and Technical Education, Session 8 of Non-Ferrous Metals and Alloys, which is the course of Mechanical Engineering and the subject name is Materials for Engineering. So first of all, we'll go back to the previous session, what we have learned in the previous session. So in the previous session, we have learned about bearings, definition and uses of bearing, characteristics of bearing materials, classification of bearing materials, composition and properties and uses of some of the bearing materials like barite materials, copper based bearing materials. In this session, we are going to learn about composition, properties and uses of cadmium based bearing material, aluminium based bearing material, silver based alloys, non-metallic bearing materials. So today we are going to discuss about the typical properties, composition and uses of these four bearing materials. Now after that we will have a new topic, that is self-lubricated bearings, and after that we will have a multiple choice question and answer session. Let us move on to the cadmium based bearing materials. So cadmium based bearing materials includes 97% of cadmium, 2% of nickel, silver, copper and zinc are added in a smaller percentage to improve the properties. So last class and now, India Babbitt materials lead based method in based to the composition properties method uses method could be. Adhe tara cadmium based alu kuda, it's a major percentage of cadmium irutte idralli, 2% nickel irutte, ಮತ್ತೆ ಸಿಲ್ವರ್ ಕಾಪರ್ ಮತ್ತೆ ಜಿಂಕ್ ಈ ಮೆಟೀರಿಯಲ್ಸ್ಗಳು ಸ್ಮಾಲ್ ಪರ್ಸೆಂಟೇಜ್ ಅಲ್ಲಿ ಯೂಸ್ ಮಾಡ್ತಾರೆ ಬಿಕಾಸ್ ಒಂದೊಂದು ಅಡಿಷನಲ್ ಪ್ರಾಪರ್ಟೀಸ್ ಇರೋದ್ರಿಂದ ವಿ ಯೂಸ್ ದೀಸ್ ತ್ರೀ ಅಡಿಷನಲ್ ಎಲಿಮೆಂಟ್ಸ್. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದೀಸ್ ಟೈಪ್ ಆಫ್ ಬೇರಿಂಗ್ ಮೆಟೀರಿಯಲ್ಸ್? ಕ್ಯಾಡ್ಮಿಯಂ ಬೇಸ್ಡ್ ಬೇರಿಂಗ್ ಮೆಟೀರಿಯಲ್ಸ್ ಯೂಸ್ ಮಾಡೋದ್ರಿಂದ ಆ ಮೆಟೀರಿಯಲಲ್ಲಿ ನಮಗೆ ಕಂಪ್ರೆಸಿವ್ ಸ್ಟ್ರೆಂತ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಯು ಕ್ಯಾನ್ ಗೆಟ್ ಹೈಯರ್ ಕಂಪ್ರೆಸಿವ್ ಸ್ಟ್ರೆಂತ್ ದ್ಯಾನ್ ಎನಿ ಬೇರಿಂಗ್ ಮೆಟೀರಿಯಲ್ಸ್, ಎಸ್ಪೆಷಲಿ ಟಿನ್ ಬೇರಿಂಗ್ ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ಸೊ ಇದಕ್ಕಿಂತ ಜಾಸ್ತಿ ಕಂಪ್ರೆಸಿವ್ ಸ್ಟ್ರೆಂತ್ ಇರುತ್ತೆ. ಎಲ್ಲಿ ನಮಗೆ ಕಂಪ್ರೆಸಿವ್ ಸ್ಟ್ರೆಂತ್ ಲೋಡ್ ಫ್ಯಾಕ್ಟರ್ ಆಗುತ್ತೋ ಆ ಒಂದು ಏರಿಯಾದಲ್ಲಿ, ಆ ಒಂದು ಅಪ್ಲಿಕೇಶನಲ್ಲಿ ನಾವು ವಿ ಯೂಸ್ ಕ್ಯಾಡ್ಮಿಯಂ ಬೇಸ್ಡ್ ಬೇರಿಂಗ್ ಮೆಟೀರಿಯಲ್ಸ್. ವಿಲ್ ಕಮ್ ಬ್ಯಾಕ್ ಟು ದ ಪ್ರಾಪರ್ಟೀಸ್, ಅಂದರೆ ಗುಣಲಕ್ಷಣಗಳು ಏನೇನಿದೆ ಈ ಥರ ಟೈಪ್ ಆಫ್ ಮೆಟೀರಿಯಲ್ಸ್ ಅಲ್ಲಿ ಅಂತ ನೋಡೋದಾದ್ರೆ, ಸೊ ದೀಸ್ ಮೆಟೀರಿಯಲ್ಸ್ ಹ್ಯಾವ್ ಲೋ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಸೊ ದಿಸ್ ಇಸ್ ಒನ್ ಆಫ್ ದ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನಿ ಬೇರಿಂಗ್ ಮೆಟೀರಿಯಲ್. ನಾನು ಆಲ್ರೆಡಿ ಹೇಳಿದೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬೇರಿಂಗ್ ಮೆಟೀರಿಯಲ್ ಹೇಳಬೇಕಾದ್ರೆ, ಯಾವ ಮೆಟೀರಿಯಲ್ಲು ಲೋ ಕೊಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಇರುತ್ತೋ ಆ ಮೆಟೀರಿಯಲ್ಲು ಇಟ್ ವಿಲ್ ಟೇಕ್ ಅವೇ ಹೀಟ್ಸ್ ಆಗಿರ್ಬೋದು, ಅಥವಾ ಒಂದು ಥಿನ್ ಫಿಲಮ್ ಆಫ್ ಲೂಬ್ರಿಕೇಶನ್ ಬಿಟ್ವೀನ್ ಟೂ ಮೂವಿಂಗ್ ಪಾರ್ಟ್ಸ್ ಆಗಿರ್ಬೋದು, ಅಂತಹ ಒಂದು ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ಬೋದು. ಹಾಗಾಗಿ ಇದರಲ್ಲಿ ನಾವು ಲೋ ಕೊಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಫೆಟೀಗ್ ಸ್ಟ್ರೆಂತ್, ಅದು ತುಂಬ ಹೈ ಇರುವಂತಹ ಮೆಟೀರಿಯಲ್ ಇದು ಕ್ಯಾಡ್ಮಿಯಂ ಬೇಸ್ಡು, ಆ್ಯಂಡ್ ಹೈ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ, ಜಾಸ್ತಿ ಲೋಡ್ನು ಕೂಡ ಈ ಮೆಟೀರಿಯಲ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಲೋಡ್ ಕ್ಯಾರಿಂಗ್ ಕೆಪಾಸಿಟಿನ. ಫೆಟೀಗ್ ಸ್ಟ್ರೆಂತ್ ಅಂದರೆ ರಿಪೀಟೇಟಿವ್ ಲೋಡ್, ಅಂದರೆ ಮೆಟೀರಿಯಲ್ಲು ಬಿಫೋರ್ ರೀಡಿಂಗೇ ಫೇಲ್ಯೂರ್ ಆದರೆ ಫೆಟೀಗ್ ಫೇಲ್ಯೂರ್ ಅಂತೀವಿ. ಸೊ ಕ್ಯಾಡ್ಮಿಯಂ ಬೇಸ್ಡ್ ಬೇರಿಂಗ್ ಮೆಟೀರಿಯಲ್ಸಲ್ಲಿ ಫೆಟೀಗ್ ಸ್ಟ್ರೆಂತ್ ತುಂಬ ಚೆನ್ನಾಗಿರೋದ್ರಿಂದ ಅರ್ಲಿ ಅದು ಫೇಲ್ಯೂರ್ ಆಗಲ್ಲ. ಸೊ ವಿ ಎಕ್ಸ್ಪೆಕ್ಟ್ ದಿಸ್ ಪ್ರಾಪರ್ಟಿ ಆಲ್ಸೋ. ಆ್ಯಂಡ್ ದೀಸ್ ಮೆಟೀರಿಯಲ್ ಎಕ್ಸಿಬಿಟ್ ಲೋ ವಿಯರ್ ರೇಟ್, ತುಂಬ ಕಡಿಮೆ ಸವೆ ಇದೆ ಅದು, ಅಥವಾ ವಿಯರ್ ಆಗುತ್ತೆ ಅಂತ ಹೇಳ್ಬೋದು. ಫೇರ್ ಎಬಿಲಿಟಿ ಟು ಎಂಬೆಡ್ ಡರ್ಟ್, ಅಂದರೆ ಫಾರಿನ್ ಪಾರ್ಟಿಕಲ್ಸ್ ಅದು ಇದು ಏನಾದರೂ ರೊಟೇಟಿಂಗ್ ಪಾರ್ಟ್ಸ್ ಮಧ್ಯ ಏನಾದರೂ ಇದ್ದರೆ ಅದನ್ನು ಕೂಡ ಅದು ಇಟ್ಸ್ ಎಬಿಲಿಟಿ ಟು ಪಾಸ್ ಅವೇ ಇನ್ ದಿಸ್ ಮೆಟೀರಿಯಲ್. ಆ್ಯಂಡ್ ಬಟ್ ಒನ್ ಮೇಜರ್ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಟೈಪ್ ಆಫ್ ಮೆಟೀರಿಯಲ್ ಇಸ್ ಪೂವರ್ ಕರೋಷನ್ ರೆಸಿಸ್ಟೆನ್ಸ್. ನೀವು ಏನಾದ್ರು ಆರ್ಡಿನರಿ ಲೂಬ್ರಿಕೆಂಟ್ಸ್ನ ಯೂಸ್ ಮಾಡಿದ್ರೆ ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ಹೈಯರ್ ಕರೋಷನ್ ರೆಸಿಸ್ಟೆನ್ಸ್, ಬಟ್ ಇದು ತುಂಬ ಪೂವರ್ ಆಗಿರುತ್ತೆ. ಇದು ಕ್ಯಾಡ್ಮಿಯಂ ಬೇಸ್ಡ್ ಬೇರಿಂಗ್ ಮೆಟೀರಿಯಲ್ಸು ತುಂಬ ಪಾಪ್ಯುಲರ್ ಆಗಿಲ್ಲ, ಯಾಕಪ್ಪ ಅಂತ ಹೇಳಿದ್ರೆ ಹೈಯರ್ ಪ್ರೈಸ್ ಆಫ್ ಕ್ಯಾಡ್ಮಿಯಂ. ಕ್ಯಾಡ್ಮಿಯಂ ನೀವು ಮೆಟೀರಿಯಲ್ ಸರ್ಚ್ ಮಾಡಿದ್ರೆ ಅಂದರೆ ನೆಟ್ಟಲ್ಲಿ ದ ಪ್ರೈಸ್ ಆಫ್ ಕ್ಯಾಡ್ಮಿಯಂ ಇಸ್ ವೆರಿ ವೆರಿ ಹೈ ಕಂಪೇರ್ಡ್ ಟು ದ ಅದರ್ ಮೆಟೀರಿಯಲ್ಸ್. ಓಕೆ, ಸೊ ಇದನ್ನು ನಾವು ಮೀಡಿಯಂ ಲೋಡೆಡ್ ಬೇರಿಂಗಲ್ಲಿ ಹೈ ಟೆಂಪ್ರೇಚರ್ ಇದ್ದಾಗ ಅಲ್ಲಿ ಯೂಸ್ ಮಾಡುವಂತಹ ಶಾಫ್ಟ್ಸ್ ಅಥವಾ ಸ್ಪಿಂಡಲ್ಸಲ್ಲಿ ಈ ಒಂದು ಮೆಟೀರಿಯಲ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಟಿಪಿಕಲಿ ದ ಅಪ್ಲಿಕೇಶನ್ಸ್ ಆಫ್ ದಿಸ್ ಕ್ಯಾಡ್ಮಿಯಂ ಬೇಸ್ಡ್ ಬೇರಿಂಗ್ ಮೆಟೀರಿಯಲ್ಸ್ ಆರ್ ಮೋಸ್ಟ್ಲಿ ಇನ್ ಆಟೋಮೊಬೈಲ್ ಅಂಡ್ ಏರ್ಕ್ರಾಫ್ಟ್ ಇಂಜಿನಿಯರಿಂಗ್, ವೇರ್ ದ ಬಿಯರಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್
very very important. You can see this is one of the bearing bush. So this bush is made up of cadmium based bearing material. We'll go to the next bearing material, that is aluminium based bearing material. Since it is aluminium based, the maximum composition of this type of bearing materials are from aluminium only. 6% of tin, 1% of nickel and 1% of copper, and small amount of silicon also kuda idralli navu use maadabodu. So you can see here 91.5% aluminium irudrinda, so we use maximum amount of material is aluminium. Tin, nickel and copper are added in a smaller percentage. These alloys found application in bearings in diesel engines and tractors. So diesel engines and tractors use made of bearings and now aluminium based bearing materials use maadabodu. You can see here a sectional view of a bearing. This is made up of aluminium bearing material. Ian is a typical gunalakshana galu properties helidaga. It has excellent corrosion resistance. So it's a basic property for any bearing material, corrosion resistance na corrosion na resist maduvanta property. And fail conformability to journal. Andre journal is nothing but it is also a portion of a bearing. ಇಲ್ಲಿ ಜರ್ನಲ್ ಬೇರಿಂಗ್ ಅಂತ ನೀವೆಲ್ಲ ಕೇಳಿರ್ಬೋದು. ಸೊ ದಾಟ್ ಕಾಂಬಿನೇಷನ್ ಆಫ್ ಜರ್ನಲ್ ಅಂಡ್ ಬೇರಿಂಗ್ ಇಸ್ ಲೈಕ್ ದೇ ವಿಲ್ ಬೋತ್ ಅಟ್ಯಾಚ್ ಈಚ್ ಅದರ್ ವೆನ್ ಎವರ್ ಯು ಅಪ್ಲೈ ಎನಿ ಟೈಪ್ ಆಫ್ ಲೋಡ್. ಅಗೇನ್ ದಿಸ್ ಆಲ್ಸೋ ಹ್ಯಾವ್ ಅ ಗುಡ್ ಎಬಿಲಿಟಿ ಟು ಎಂಬೆಡ್ ಡರ್ಟ್. ಡರ್ಟ್ನ ಕ್ಯಾರಿ ಮಾಡೋ ಕೆಪಾಸಿಟಿ ಇರುತ್ತೆ. ಗುಡ್ ಸೀಸನ್ ರೆಸಿಸ್ಟೆನ್ಸ್, ಗುಡ್ ಥರ್ಮಲ್ ಕಂಡಕ್ಟಿವಿಟಿ ಆ್ಯಂಡ್ ಗುಡ್ ಹೈ ಎಕ್ಸ್ಪ್ಯಾನ್ಷನ್, ಥರ್ಮಲ್ ಎಕ್ಸ್ಪ್ಯಾನ್ಷನ್. ಅಂದರೆ ಟೆಂಪ್ರೇಚರ್ ಜಾಸ್ತಿ ಆದಾಗೆ ಈ ಮೆಟೀರಿಯಲ್ ಯಾವ ಥರ ರೆಸ್ಪಾಂಡ್ ಮಾಡುತ್ತೆ ಅಂತ ಈ ಮೂರು ಪ್ರಾಪರ್ಟಿ ಹೇಳುತ್ತೆ. ಥರ್ಮಲ್ ಕನೆಕ್ಟಿವಿಟಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಹೀಟ್ ಕ್ಯಾರಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ. ಸೊ ದಟ್ ದ ಸ್ಮೂತ್ ರನ್ನಿಂಗ್ ಮಿಷಿನ್ ಏನಿರುತ್ತೆ ಸ್ಪಿಂಡಲ್, ಇಟ್ ಕ್ಯಾನ್ ಆಪರೇಟ್ ಇನ್ ಅ ಸ್ಮೂತ್ ಮ್ಯಾನ್. ಅಲ್ಯೂಮಿನಿಯಂ ಬೇಸ್ಡ್ ಬೇರಿಂಗ್ ಮೆಟೀರಿಯಲ್ಸ್ ರೀ, ನಾವು ಅಲ್ಯೂಮಿನಿಯಂ ಅಲಾಯ್ಸ್ ಹೇಳ್ಬೇಕಾದ್ರೆ ಹೇಳಿದ್ವಿ ಇದನ್ನ ಅಲ್ಯೂಮಿನಿಯಂ ಬ್ರಾಂಚ್ನ. ಅಲ್ಯೂಮಿನಿಯಂ ಬ್ರಾಂಚ್ ಕೂಡ ಒಂದು ಬೇರಿಂಗ್ ಮೆಟೀರಿಯಲ್. ಇಟ್ ಕನ್ಸಿಸ್ಟ್ ಆಫ್ ಅಲ್ಯೂಮಿನಿಯಂ ಆ್ಯಂಡ್ ಅ ಸ್ಮಾಲ್ ಅಮೌಂಟ್ ಆಫ್ ಕಾಪರ್. Here, like a majority of portion is added in a copper, that is 80%, and 10% of aluminium is also added here, 5% of nickel and 5% of iron. So this is a typical figure as well, sketch which shows a bearing bush made up of aluminium bronze. So next we move on to the next type of alloy, that is silver based alloys. So silver bearings nu kuda kelavu applications alli use maartare. ಫಸ್ಟ್ ಆಫ್ ಆಲ್ ಹೆಂಗೆ ಇದನ್ನ ಪ್ರೊಡ್ಯೂಸ್ ಮಾಡೋದು ಅಂತ ತಿಳ್ಕೊಂಡಿರ್ಬೇಕು ನಾವು. ಸೊ ಸಿಲ್ವರ್ ಬೇರಿಂಗ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಎಲೆಕ್ಟ್ರೋ ಡೆಪೋಸಿಷನ್ ಆಫ್ ಎ ಲೇಯರ್ ಆಫ್ ಎ ಸಿಲ್ವರ್ ಆನ್ ಎ ಸ್ಟೀಲ್ ಸಪೋರ್ಟ್ ಶೆಲ್. ಸ್ಟೀಲ್ ಮೇಲೆ ಸಿಲ್ವರ್ನ ಒಂದು ಲೇಯರ್ ಇರುತ್ತೆ, ಅದ್ರ ಮಧ್ಯ ಅಂದರೆ ಇಂಟರ್ಮೀಡಿಯೇಟ್ ಲೇಯರ್ ಇರುತ್ತೆ, ಮಧ್ಯದಲ್ಲಿರೋ ಲೇಯರಲ್ಲಿ ಕಾಪರ್ ಮತ್ತು ನಿಕ್ಕರ್ನ ಆ್ಯಡ್ ಮಾಡಿರ್ತಾರೆ. ಸೊ ಈ ಥರ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಫಸ್ಟು ಸ್ಟೀಲ್ ಮೆಟೀರಿಯಲ್ ಮೇಲೆ ಕಾಪರ್ ಮತ್ತು ನಿಕ್ಕರ್ನ ಪ್ಲೇಟ್ ಮಾಡ್ತಾರೆ, ಅದಾದಮೇಲೆ ಸಿಲ್ವರ್ನ ಪ್ಲೇಟ್ ಮಾಡ್ತಾರೆ. So it is a very very strong composition antane helabodu, so that it can withstand any type of loads. You can see here these are extremely useful for heavy duty applications, and idre ellal use martare andre connecting rod of a bearing of a aircraft engines ellu use martare. You can see here the coating of silver in a most like titanium mate jala copper ellanu maadi bearing na convert maadidare. So these are the typical application of silver based alloys. Next we move on to the non-metallic bearing materials. Non-metallic ಅಂತ ಹೇಳಿದ್ರೆ ದೇರ್ ಇಸ್ ನೋ ಐರನ್ ಕಂಟೆಂಟ್ ಇನ್ ದಟ್. ಸೊ ಈ ತರ ಒಂದು ಬೇರಿಂಗ್ಸ್ ಅಂತ ಹೇಳಿದ್ರೆ ಜನರಲಿ ನಮಗೆ ನಾನ್-ಮೆಟಾಲಿಕ್ ಅಂದ ತಕ್ಷಣ ಪ್ಲಾಸ್ಟಿಕ್ ರಬ್ಬರ್ ಸಿರಾಮಿಕ್ಸ್ ಆ ಥರ ಬರುತ್ತೆ. ಸೊ ಯೂಶ್ವಲಿ ಬೇರಿಂಗ್ಸ್ ನಾವು ಪ್ಲಾಸ್ಟಿಕ್ ಬೇರಿಂಗ್ಸ್ ಟಾಯ್ಸ್ ಅಲ್ಲಿ ಅಥವಾ ಕೆಲವೊಂದು ಲೈಟ್ ರೋಡ್ ಅಪ್ಲಿಕೇಶನ್ಸ್ ಅಲ್ಲಿ ನೋಡಬಹುದು. ಇನ್ನೊಂದು ಕೂಡ ನಾನ್-ಮೆಟಾಲಿಕ್ ಬೇರಿಂಗ್ ಮೆಟೀರಿಯಲ್ಸ್ ರೀ ನಾವು. There are two types of non-metallic bearings usually exist. One is Teflon athwa polytetrafluoroethylene anta karithivi. Polytetrafluoroethylene idrinda coefficient of friction andre like plastic use madodrinda illi now without lubrication also we can expect as low as 0.004 coefficient of friction. Andre ishtu value 4 into 10 to the power of minus 3 value iruvanta coefficient of friction na without lubrication also expect madodrinda. ನೀವು ಏನೇ ಟೆಂಪ್ರೇಚರ್ ಹೈ ಮಾಡಿದ್ರು ಕೂಡ ಈ ಒಂದು ಬೇರಿಂಗ್ ಸ್ಟೇಬಲ್ ಆಗಿರುತ್ತೆ. ಆ್ಯಂಡ್ ಇಟ್ ಇಸ್ ಕೆಮಿಕಲಿ ಇನರ್ ಟು ವಾಟರ್ ಆ್ಯಂಡ್ ಮೆನಿ ಕೆಮಿಕಲ್ಸ್ ಆ್ಯಂಡ್ ಸಾಲ್ವೆಂಟ್ಸ್ ಫಿಲರ್ ಲೈಕ್ ಗ್ಲಾಸ್, ಗ್ರಾಫೈಟ್ ಇವೆಲ್ಲ ಆ್ಯಡ್ ಮಾಡೋದ್ರಿಂದ
ಡಿಫಾರ್ಮೇಷನ್ ರೆಸಿಸ್ಟ್ ಮಾಡ್ಬೋದು ಅಥವಾ ಕೆಮಿಕಲಿ ದೇ ವಿಲ್ ಸ್ಟೇಬಲ್ ಅಂತ ಹೇಳ್ಬೋದು. ಯು ಕ್ಯಾನ್ ಸಿ ಹಿಯರ್, ಸೊ ದೀಸ್ ಆರ್ ದ ಟಿಪಿಕಲ್ ಟೆಫ್ಲಾನ್ ಬೇರಿಂಗ್ಸ್ ಆಲ್ರೆಡಿ ಇನ್ ಯೂಸ್ ಇನ್ ಅ ಮಾರ್ಕೆಟ್. ನೀವು ಮಾರ್ಕೆಟಲ್ಲಿ ಇದ್ರೆ ನೋಡ್ಬೋದು, ಇಟ್ ಲುಕ್ ಲೈಕ್ ಎ ಪ್ಲಾಸ್ಟಿಕ್ ಮೆಟೀರಿಯಲ್ ಓನ್ಲಿ, ಬಟ್ ವರ್ಕ್ಸ್ ಆಸ್ ಅ ಲೈಕ್ ದ ಅಪ್ಲಿಕೇಶನ್ ಆಫ್ ದಿಸ್ ಇಸ್ ಸಿಮಿಲರ್ ಟು ದ ನಾರ್ಮಲ್ ಮೆಟಾಲಿಕ್ ಬೇರಿಂಗ್, ಬಟ್ ದೀಸ್ ಆರ್ ಯೂಸ್ ಫಾರ್ ಅ ಲೋ ಲೋಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ನೈಲಾನ್ ಮೆಟೀರಿಯಲ್. ನೈಲಾನ್ ಇಸ್ ನಥಿಂಗ್ ಬಟ್ ಇಸ್ ಆಲ್ಸೋ ಟೈಪ್ ಆಫ್ ಥರ್ಮೋಪ್ಲಾಸ್ಟಿಕ್. ಹಿಯರ್ ಆಲ್ಸೋ ವಿ ಯೂಸ್ ಸಮ್ ಆಫ್ ದ ಲೈಕ್ ಅಪ್ಲಿಕೇಶನ್ಸ್ ನಾವು ನೈಲಾನ್ ಬೇರಿಂಗ್ಸ್ ನ ಯೂಸ್ ಮಾಡ್ತೀವಿ. ಏನ್ ಇಸ್ ಇದು ಟಿಪಿಕಲ್ ಕಾಂಪೋಸಿಷನ್ ಅಂತ ಹೇಳಿದ್ರೆ, ಇಟ್ ಇಸ್ ಹ್ಯಾವಿಂಗ್ ಲೋ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್, ದಟ್ ಇಸ್ ಇನ್ ದ ರೇಂಜ್ ಆಫ್ 0.15 ಟು 0.33 ಫಾರ್ ಡ್ರೈ ಫ್ರಿಕ್ಷನ್. ಡ್ರೈ ಫ್ರಿಕ್ಷನ್ ಅಂತ ಹೇಳಿದ್ರೆ ವಿತೌಟ್ ಲೂಬ್ರಿಕೇಶನ್. ವಿತ್ ವಾಟರ್ ಲೂಬ್ರಿಕೇಶನ್ ವಿ ಎಕ್ಸ್ಪೆಕ್ಟ್ ಸಮ್ ವ್ಯಾಲ್ಯೂ ಲೆಸ್ ದ್ಯಾನ್ ದಿಸ್ ವ್ಯಾಲ್ಯೂ, ದಟ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ವ್ಯಾಲ್ಯೂ. ಆ್ಯಂಡ್ ಫಾರ್ ಆಯಿಲ್ ಲೂಬ್ರಿಕೇಶನ್ ವಿ ಕ್ಯಾನ್ ರೆಡ್ಯೂಸ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಟು ದಿಸ್ ವ್ಯಾಲ್ಯೂ 0.09 ಇಂದ 0.14 ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ದ ಲೋಡ್ ಇಸ್ ವಿತ್ ಬಿಟ್ವೀನ್ 5 to 25 newtons, ಅಂದರೆ ಒಂದು 2.5 kg ವರೆಗೂ ಕೂಡ ಲೋಡ್ ಅಪ್ಲೈ ಮಾಡ್ಬೋದು ವಿತ್ ಅ ವೆಲಾಸಿಟಿ ಆಫ್ 2.5 to 110 meters per minute ಇರೋ ವೆಲಾಸಿಟಿಗೆ ನಾವು ಇದನ್ನ ಯೂಸ್ ಮಾಡ್ಬೋದು. ಸೊ ದೀಸ್ ಆರ್ ಟಿಪಿಕಲ್ ನೈಲಾನ್ ಬೇರಿಂಗ್ಸ್ ವಿಚ್ ಆರ್ ಆಲ್ರೆಡಿ ಎಕ್ಸಿಸ್ಟೆಡ್ ಇನ್ ಅ ಮಾರ್ಕೆಟ್. ದೀಸ್ ಆರ್ ಯೂಸ್ಡ್ ಫಾರ್ ಅ ಲೋ ಲೋಡ್ ಅಪ್ಲಿಕೇಶನ್ಸ್ ಆಲ್ಸೋ. ಸೊ ಟಿಲ್ ನೌ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಕ್ಲಾಸಿಫಿಕೇಶನ್ ಆಫ್ ಬೇರಿಂಗ್ಸ್ ಸ್ಟಾರ್ಟಿಂಗ್ ಫ್ರಮ್ ಬ್ಯಾಲ್ವಿಕ್ ಮೆಟೀರಿಯಲ್ಸ್ ದಟ್ ಇನ್ ದಟ್ ಟಿನ್ ಬೇಸ್ಡ್ ಆರ್ ಲೆಡ್ ಬೇಸ್ಡ್ ಬೇರಿಂಗ್ ಅಲಾಯ್ಸ್. ಅದಾದಮೇಲೆ ವಿ ವೆಂಟ್ ಆನ್ ಟು ಕಾಪರ್ ಬೇಸ್ಡ್ ಬೇರಿಂಗ್ ಮೆಟೀರಿಯಲ್ಸ್, ಅಲ್ಯೂಮಿನಿಯಂ ಬೇಸ್ಡ್ ಬೇರಿಂಗ್ ಮೆಟೀರಿಯಲ್ಸ್, ಕ್ಯಾಡ್ಮಿಯಂ ಬೇಸ್ಡ್ ಬೇರಿಂಗ್ ಮೆಟೀರಿಯಲ್ಸ್, ಸಿಲ್ವರ್ ಬೇಸ್ಡ್ ಬೇರಿಂಗ್ ಮೆಟೀರಿಯಲ್ಸ್ ಆ್ಯಂಡ್ ಫೈನಲಿ ನಾನ್ ಮೆಟಾಲಿಕ್ ಬೇರಿಂಗ್ ಮೆಟೀರಿಯಲ್ಸ್. ದ ನೆಕ್ಸ್ಟ್ ಟಾಪಿಕ್ ಇಸ್ ಸೆಲ್ಫ್ ಲೂಬ್ರಿಕೇಟಿಂಗ್ ಬೇರಿಂಗ್ಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ಸೆಲ್ಫ್ ಲೂಬ್ರಿಕೇಟಿಂಗ್ ಬೇರಿಂಗ್ಸ್? ವಿ ಡಿಸ್ಕಸ್ ಸಮ್ ಆಫ್ ದ ಸ್ಲೈಡ್ಸ್ ಆಫ್ ದಿಸ್ ಟಾಪಿಕ್. ಸೆಲ್ಫ್ ಲೂಬ್ರಿಕೇಟಿಂಗ್ ಆಸ್ ದ ನೇಮ್ ಇಂಡಿಕೇಟ್ಸ್ ಲೂಬ್ರಿಕೇಶನ್ ಆಗೋದು. ನಾವೇನ್ ಬೇರಿಂಗ್ ಮೆಟೀರಿಯಲ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವೋ ಅಲ್ಲೇ ಲೂಬ್ರಿಕೇಶನ್ ಆಗುತ್ತೆ. ಅಂದ್ರೆ ಎಕ್ಸ್ಟ್ರಾ ಲೂಬ್ರಿಕೇಶನ್ ನಾವು ಪ್ರತಿಯ ಮಧ್ಯೆ ಆಡ್ ಮಾಡೋ ನೆಸೆಸಿಟಿ ಇರಲ್ಲ, ಲೂಬ್ರಿಕೇಶನ್ ಬೇರಿಂಗ್ ಮೆಟೀರಿಯಲ್ಸ್ ಅಲ್ಲಿ ಅದಕ್ಕೆ ಪ್ರೊವಿಷನ್ ಮಾಡಿರ್ತಾರೆ. ಅಂತ ಟೈಪ್ಸ್ ಆಫ್ ಬೇರಿಂಗ್ಸ್ ಗೆ ನಾವು ಸೆಲ್ಫ್ ಲೂಬ್ರಿಕೇಟೆಡ್ ಬೇರಿಂಗ್ಸ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ದ ಡೆಫಿನಿಷನ್ ಹಿಯರ್. ಸೆಲ್ಫ್ ಲೂಬ್ರಿಕೇಟಿಂಗ್ ಬೇರಿಂಗ್ಸ್ ಆಸ್ ದ ನೇಮ್ ಸಜೆಸ್ಟ್ ದೇ ಪ್ರೊವೈಡ್ ದೇರ್ ಓನ್ ಲೂಬ್ರಿಕೇಶನ್ ಡ್ಯೂರಿಂಗ್ ಆಪರೇಷನ್ ವಿತೌಟ್ ರಿಕ್ವೈರಿಂಗ್ ಅಪ್ಲಿಕೇಶನ್ ಆಫ್ ಗ್ರೀಸ್ ಆರ್ ಆಯಿಲ್ ಲೂಬ್ರಿಕೆಂಟ್ಸ್. ನಾವು ಹೊಡಿಬಹುದು ತುಂಬಾ ಕಡೆ ಸ್ಪಿಂಡಲ್ ಅಥವಾ ಶಾಫ್ಟ್ ರೊಟೇಟ್ ಆಗಬೇಕಾದ್ರೆ ಅದು ಸೌಂಡ್ ಬರಬಾರ್ದು ಅಥವಾ ಬಿಸಿ ಆಗಬಾರ್ದು ಬೇರ್ ಆಗಬಾರ್ದು ಅಂತ ಮಧ್ಯ ಮಧ್ಯ ಆಯಿಲು ಅಥವಾ ಗ್ರೀಸ್ನ ಹಾಕ್ತಾ ಇರ್ತೀವಿ. ಬಟ್ ಈ ತರ ಬಿಯರಿಂಗ್ಸ್ ನ ನಾವು ಯೂಸ್ ಮಾಡೋದ್ರಿಂದ ಅದೇ ಪ್ರೊವೈಡ್ ದೇರ್ ಓನ್ ಲೂಬ್ರಿಕೇಶನ್ ಡ್ಯೂರಿಂಗ್ ದ ಆಪರೇಷನ್. ಸೊ ಟಿಪಿಕಲಿ ದೀಸ್ ಆರ್ ದ ನ್ಯೂ ಲೈಕ್ ಡೆವಲಪ್ಮೆಂಟ್ ಇನ್ ಅ ಬಿಯರಿಂಗ್ ಫೀಲ್ಡ್ ಅಂತಾನೆ ಹೇಳ್ಬೋದು ಈ ತರ ಟೈಪ್ ಆಫ್ ಬಿಯರಿಂಗ್ಸ್. ಏನಾದ್ರು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಅಂತ ನೋಡೋದಾದ್ರೆ ದೇ ಹ್ಯಾವ್ ಹೈ ಲೋಡ್ ಕೆಪಾಸಿಟಿ, ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್ ಅಂದ್ರೆ ಸಡನ್ಲಿ ಅಪ್ಲೈ ಲೋಡ್ ನ ರೆಸಿಸ್ಟ್ ಮಾಡೋ ಕೆಪಾಸಿಟಿ ಇರುತ್ತೆ, ಹೈ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಇರುತ್ತೆ, ಹೈ ಟೆಂಪರೇಚರ್ ರಿಸ್ಟ್ಯಾಂಡ್ ಮಾಡೋ ಕೆಪಾಸಿಟಿ ಇರುತ್ತೆ, ಸೆಲ್ಫ್ ಲೂಬ್ರಿಕೇಟಿಂಗ್ ಎಬಿಲಿಟಿ ಇರುತ್ತೆ, ಲೋ ಲೋಡ್ ಅಥವಾ ಲೋ ಸ್ಪೀಡ್ ಅಥವಾ ಹೈ ಲೋಡ್ ಅಂತ ಒಂದು ಯೂಸ್ ಮಾಡೋ ಸಿನಾರಿಯೋಸ್ ಬಂದಾಗ ಇಷ್ಟು ಪ್ರಾಪರ್ಟೀಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ರಮ್ ಸೆಲ್ಫ್ ಲೂಬ್ರಿಕೇಟಿಂಗ್ ಬೇರಿಂಗ್ಸ್. ಎಲ್ಲ ಯೂಸ್ ಮಾಡ್ತಾರೆ ಇದನ್ನ ಅಂದರೆ ಇನ್ ಪ್ರೆಸೆಂಟ್ ಡೇಸ್ ಲೈಕ್ ಕಾಂಪೊನೆಂಟ್ಸಲ್ಲಿ ದೇ ಆರ್ ವೈಡ್ಲಿ ಯೂಸ್ಡ್ ಇನ್ ಮೆಟಲರ್ಜಿಕಲ್ ಕ್ಯಾಸ್ಟಿಂಗ್ ಮಿಷಿನ್ಸ್, ರೋಲಿಂಗ್ ಎಕ್ವಿಪ್ಮೆಂಟ್ಸ್, ಮೈನಿಂಗ್ ಮಿಷಿನ್ಸ್, ಮೌಲ್ಡ್ಸ್, ಲಿಫ್ಟಿಂಗ್ ಮಿಷಿನ್ಸ್, ಟೆಕ್ಸ್ಟೈಲ್ ಮಿಷಿನ್ಸ್, ವಿಂಡ್ ಪವರ್ ಜನರೇಷನ್, ಶಿಪ್ಸ್, ಸ್ಟೀಮ್ ಟರ್ಬೈನ್ಸ್, ನಾರ್ಮಲ್ ಟರ್ಬೈನ್ಸ್, ಇಂಜೆಕ್ಷನ್ ಮೋಲ್ಡಿಂಗ್ ಮಿಷಿನ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ ಪ್ರೊಡಕ್ಷನ್ ಲೈನ್ಸ್. ಸಿ ದೀಸ್ ಆರ್ ದ ಅಡ್ವಾನ್ಸ್ಮೆಂಟ್ಸ್ ಆಫ್ ಮೆನಿ ಮೆಕ್ಯಾನಿಕಲ್ ಕಾಂಪೊನೆಂಟ್ಸ್. ನೀವು ಶಿಪ್ಸ್ ಅಂತ ಹೇಳಿದ್ರೆ ಇಫ್ ಯು ಗೋ ಟು ದ ನ್ಯೂ ಡಿಸೈನ್ ಶಿಪ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಬಿಯರಿಂಗ್ಸ್ ಆಫ್ ದಿಸ್ ಮೆಟೀರಿಯಲ್. ಇಫ್ ಯು ಗೋ ಟು ಮೌಲ್ಡಿಂಗ್ ಆರ್ ಮೈನಿಂಗ್ ಮಿಷಿನರೀಸ್ ಯು ಕ್ಯಾನ್ ಗೆಟ್ ದಿಸ್ ಟೈಪ್ ಆಫ್ ಬಿಯರಿಂಗ್ ಮೆಟೀರಿಯಲ್ಸ್. ಸೊ ಇದು ಒಂಥರ ಅಡ್ವಾನ್ಸ್ ಆಗ್ತಾ ಇದೆ ಬಿಯರಿಂಗ್ ಫೀಲ್ಡ್ ಅಲ್ಲಿ ಅಂತಾನೆ ಹೇಳ್ಬೋದು. ಸೊ ಸೆಲ್ಫ್ ಲೂಬ್ರಿಕೇಟಿಂಗ್ ಬಿಯರಿಂಗ್ಸ್ ಅಂತ ಹೇಳಿದಾಗ ವಿಲ್ ಎಕ್ಸ್ಪೆಕ್ಟ್ ಲೈಕ್ ಗುಡ್ ಥಿಂಗ್ಸ್ ಆಫ್ ಅದರಷ್ಟು ಕಡೆ ಲೂಬ್ರಿಕೇಟ್ ಆಗುತ್ತೆ ವಿತೌಟ್ ದ ಅಪ್ಲಿಕೇಶನ್ ಆಫ್ ಎನಿ ಗ್ರೀಸ್ ಆರ್ ಆಯಿಲ್ ಅಂತ ಹೇಳ್ಬೋದು. ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ಅ ಡಯಾಗ್ರಾಮ್ ವಿಚ್ ಶೋಸ್ ಹೌ ಸೆಲ್ಫ್ ಲೂಬ್ರಿಕೇಶನ್ ಕ್ಯಾನ್ ಬಿ ಮೇಡ್ ಬೈ ದ ಯೂಸ್ ಆಫ್ ದಿಸ್ ಟೈಪ್ ಆಫ್ ಬಿಯರಿಂಗ್. ನೀವು ನೋಡ್ಬೋದು ಇದೆಲ್ಲ ಮಧ್ಯ ಮಧ್ಯ ಒಂದು ಹೋಲ್ಸ್ಗಳು ಕಾಣಿಸ್ತಾ ಇದೆ. ಯಾಕೆ ಹೋಲ್ಸ್ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಆಯಿಲ್ ಮತ್ತೆ ಲೂಬ್ರಿಕೇಶನ್ ಅದೇ ತನ್ನ ಪಾಸ್ ಮಾಡ್ಕೊಡುತ್ತೆ ಈ ತರ ಬಿಯರಿಂಗ್ ಮೆಟೀರಿಯಲ್. ಹಾಗಾಗಿ ಈ ತರ ಹೋಲ್ಸ್ ಬಂದಿದೆ. ಯು ಕ್ಯಾನ್ ಸಿ ಮೆನಿ ಆಫ್ ದ ಡಯಾಗ್ರಾಮ್ಸ್ ಲೈಕ್ ದಿಸ್ ಇನ್ ದ ಇಂಟರ್ನೆಟ್ ಆಲ್ಸೋ. ಇವಾಗ ಯೂಸ್ ಮಾಡುವಂತಹ ನಾವು ಅಪ್ಲಿಕೇಶನ್ಸ್ ಅಲ್ಲಿ ಸೆಲ್ಫ್ ಲೂಬ್ರಿಕೇಟೆಡ್ ಬಿಯರಿಂಗ್ಸ್ ತುಂಬಾ ಅಡ್ವಾನ್ಸ್ಡ್ ಫೀಲ್ಡ್ ಆಗಿದೆ.
Okay, then how these type of bearings are produced? Andre, production of self-lubricated bearings, ಹೆಂಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಟಿಪಿಕಲಿ ಪೌಡರ್ ಮೆಟಲರ್ಜಿ ಪ್ರೋಸೆಸ್ನ ಇಲ್ಲಿ ನಾವು ಅಪ್ಲೈ ಮಾಡ್ತಾರೆ. ಪೌಡರ್ ಮೆಟಲರ್ಜಿ ಪ್ರೋಸೆಸ್ ಅಂದರೆ ಜನರಲ್ ಆಗಿ ದ ಮೆಟೀರಿಯಲ್ಸ್ ಆರ್ ಕ್ರಶ್ಡ್ ಇನ್ ಟು ಪೌಡರ್ಸ್ ಆ್ಯಂಡ್ ದೆನ್ ದೇ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ಸಿಂಟರ್ ಮಾಡಿ ಆಮೇಲೆ ಅದನ್ನು ಹೀಟ್ ಟ್ರೀಟ್ಮೆಂಟ್ ಮಾಡಿ ಪ್ರೊಡಕ್ಷನ್ ಲೈನ್ಗೆ ತರ್ತಾರೆ. ಸೊ ಯು ಕ್ಯಾನ್ ಸಿ ದ ಫ್ಲೋ ಚಾರ್ಟ್ ಹಿಯರ್. ಫಸ್ಟು ಪ್ರೊಡಕ್ಷನ್ ಆಫ್ ಕಾಪರ್ ಪೌಡರ್, ಟಿನ್ ಪೌಡರ್ ಮತ್ತು ಗ್ರಾಫೈಟ್ ಪೌಡರ್ನ ಫಸ್ಟ್ ಪ್ರೊಡ್ಯೂಸ್ ಮಾಡ್ಕೋತಾರೆ. ಅದಾದಮೇಲೆ ಯು ಕ್ಯಾನ್ ಗೆಟ್ ದ ಮಿಕ್ಸಿಂಗ್ ಆಫ್ ದೀಸ್ ಎಲಿಮೆಂಟ್ ಪೌಡರ್ಸ್. ಅಂದರೆ ಮಿಕ್ಸರ್ ಇರುತ್ತೆ, ಅಲ್ಲಿ ನೀವು ಬ್ಲೆಂಡ್ ಮಾಡ್ತಾರೆ ಈ ಪೌಡರ್ಸ್ಗಳನ್ನ. ನೆಕ್ಸ್ಟ್ ವಿ ಗೆಟ್ ಕಾಂಪ್ಯಾಕ್ಷನ್. ಸೊ ಕಾಂಪ್ಯಾಕ್ಟ್ ಆಗೋದು ಅಂತ ಹೇಳಿದ್ರೆ ನೀಟಾಗಿ ಎಲ್ಲ ಪೌಡರ್ಸ್ಗಳು ಕರೆಕ್ಟ್ ಪ್ರಪೋರ್ಷನಲ್ಲಿ ಮಿಕ್ಸ್ ಆಗುವಂಥದ್ದು. ನೆಕ್ಸ್ಟ್ ಸಿಂಟರಿಂಗ್ ಮಾಡ್ತಾರೆ. ಅಂದರೆ ದೀಸ್ ಮೆಟೀರಿಯಲ್ಸ್ ಆರ್ ಹೀಟೆಡ್ ಟು ಸಮ್ ಟೆಂಪರೇಚರ್. ಆ ಟೆಂಪರೇಚರ್ ಹೀಟ್ ಮಾಡಿದಾಗ ದೇ ವಿಲ್ ಸ್ಟಾರ್ಟ್ ಬೈಂಡಿಂಗ್ ಟುಗೆದರ್. ಸೊ ಅದಾದಮೇಲೆ ಸೈಜಿಂಗ್ ಮಾಡ್ತಾರೆ. ದೇ ವಿಲ್ ಕಟ್ ದ ಮೆಟೀರಿಯಲ್ ಇಂಟು ಅಪ್ರೋಪ್ರಿಯೇಟ್ ಡೈಮೆನ್ಷನ್ಸ್. ದೆನ್ ದೇ ವಿಲ್ ಇಂಪಿಗ್ರೇಟ್ ಇಂಟು ಸಮ್ ಸಾಲ್ಟ್ ಬಾತ್ ಅಥವಾ ಆಯಿಲ್ ಬಾತ್ ಅಲ್ಲಿ ಅದನ್ನ ಇಂಪಿಗ್ರೇಟ್ ಮಾಡ್ತಾರೆ. ಇಂಪಿಗ್ರೇಷನ್ ಮಾಡೋದ್ರಿಂದ ಕೆಲವೊಂದು ಪ್ರಾಪರ್ಟೀಸು ಇನ್ಕ್ರೀಸ್ ಆಗ್ತಾ ಬರುತ್ತೆ. ದೆನ್ ದೇ ಸ್ಟಾರ್ಟ್ ಡೂಯಿಂಗ್ ಬೇರಿಂಗ್ ಪ್ರೊಡಕ್ಷನ್. ಸೊ ದಿಸ್ ಇಸ್ ಅ ಟಿಪಿಕಲ್ ಪ್ರೋಸೆಸ್ ಫ್ಲೋ ಚಾರ್ಟ್ ಬೈ ಆಫ್ ಪ್ರೊಡ್ಯೂಸಿಂಗ್ ಸೆಲ್ಫ್ ಲೂಬ್ರಿಕೇಟೆಡ್ ಬೇರಿಂಗ್ಸ್ ಬೈ ದ ಯೂಸ್ ಆಫ್ ಪೌಡರ್ ಮೆಟಲರ್ಜಿ. ಸೊ ಓಕೆ, ಟುಡೇ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಕಾಂಪೋಸಿಷನಲ್ ಪ್ರಾಪರ್ಟೀಸ್, ಯೂಸಸ್ ಆಫ್ ಕ್ಯಾಡ್ಮಿಯಂ ಬೇಸ್ಡ್, ಅಲ್ಯೂಮಿನಿಯಂ ಬೇಸ್ಡ್, ಸಿಲ್ವರ್ ಬೇಸ್ಡ್ ಆ್ಯಂಡ್ ನಾನ್ ಮೆಟಾಲಿಕ್ ಬೇರಿಂಗ್ ಮೆಟೀರಿಯಲ್ಸ್, ಆ್ಯಂಡ್ ಕಪಲ್ ಆಫ್ ಸ್ಲೈಡ್ಸ್ ವಿಚ್ ಆರ್ ರಿಲೇಟೆಡ್ ಟು ಸೆಲ್ಫ್ ಲೂಬ್ರಿಕೇಟೆಡ್ ಬೇರಿಂಗ್ಸ್ ಆಲ್ಸೋ. ಇನ್ ದ ನೆಕ್ಸ್ಟ್ ಸ್ಲೈಡ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಸಮ್ ಆಫ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಓಕೆ, ಕ್ವಶನ್ ನಂಬರ್ 1. ಬೇರಿಂಗ್ ಮೆಟೀರಿಯಲ್ಸ್ ವಿಚ್ ಆರ್ ಯೂಸ್ಡ್ ಫಾರ್ ಲೋ ಲೋಡ್ ಅಪ್ಲಿಕೇಶನ್ಸ್. ಅಂದರೆ ಕಡಿಮೆ ಲೋಡ್ ಇದ್ದಾಗ ಯಾವ ಥರ ಬೇರಿಂಗ್ ಮೆಟೀರಿಯಲ್ಸ್ನ ನಾವು ಯೂಸ್ ಮಾಡ್ತೀವಿ, ವೆದರ್ ದಟ್ ಇಸ್ ಎ ಸೆರಾಮಿಕ್ ಬೇರಿಂಗ್ ಮೆಟೀರಿಯಲ್ಸ್ ಅಥವಾ ಪ್ಲಾಸ್ಟಿಕ್ ಬೇರಿಂಗ್ ಮೆಟೀರಿಯಲ್ಸ್, ವೈಟ್ ಬೇರಿಂಗ್ ಮೆಟೀರಿಯಲ್ಸ್ ಅಥವಾ ಕಾಪರ್ ಬೇಸ್ಡ್ ಬೇರಿಂಗ್ ಮೆಟೀರಿಯಲ್ಸ್. ಯು ಕ್ಯಾನ್ ಅಬ್ಸರ್ವ್ ದ ಆಪ್ಷನ್ಸ್ ಹಿಯರ್. ವೈಟ್ ಬೇರಿಂಗ್ ಮೆಟೀರಿಯಲ್ಸ್ ಅಂದರೆ ಟಿನ್ ಬೇಸ್ಡ್ ಬೇರಿಂಗ್ ಮೆಟೀರಿಯಲ್ಸು. ಕಾಪರ್ ಬೇಸ್ಡ್ ಬೇರಿಂಗ್ ಮೆಟೀರಿಯಲ್ಸ್ ಹೈ ಕಂಪ್ರೆಷನ್ ಸ್ಟ್ರೆಂತ್ ಇರುವಾಗ ಯೂಸ್ ಮಾಡುವಂಥದ್ದು. ಸಿರಾಮಿಕ್ ಬೇರಿಂಗ್ ಮೆಟೀರಿಯಲ್ಸ್ ಆಲ್ಸೋ ನಾನ್ ಮೆಟಾಲಿಕ್ ಬೇರಿಂಗ್, ಬಟ್ ಇಟ್ ವಿಲ್ ಸ್ಟ್ಯಾಂಡ್ ಸಮ್ ಆಫ್ ದ ಲೋಡ್ಸ್ ಅಂತ ಹೇಳ್ಬೋದು. ಬಟ್ ಯು ಕ್ಯಾನ್ ಗೋ ಟು ಆಪ್ಷನ್ ಬಿ, ದಟ್ ಇಸ್ ಪ್ಲಾಸ್ಟಿಕ್ ಬೇರಿಂಗ್ ಮೆಟೀರಿಯಲ್ಸ್ ಅಂದರೆ ನೈಲಾನ್ ಮತ್ತು ಟೆಫ್ಲಾನ್ ಅಂತ ಹೇಳಿದ್ನಲ್ಲ ಆ ಮೆಟೀರಿಯಲ್ಸು. ಇಲ್ಲಿ ನೀವು ಐ ಲೋಡ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಬಿ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಬೇರಿಂಗ್ಸ್ ಇಸ್ ನಾಟ್ ರಿಕ್ವೈರ್ಡ್ ಲೂಬ್ರಿಕೇಶನ್. ಯಾವ ಬೇರಿಂಗ್ಗೆ ಲೂಬ್ರಿಕೇಶನ್ ಅಂದರೆ ಎಕ್ಸ್ಟರ್ನಲ್ ಲೂಬ್ರಿಕೇಶನ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಆಪ್ಷನ್ ಎ ಕ್ಯಾಡ್ಮಿಯಂ ಬೇಸ್ಡ್ ಬೇರಿಂಗ್ ಮೆಟೀರಿಯಲ್ಸ್, ಟೆಫ್ಲಾನ್ ಬೇರಿಂಗ್ ಮೆಟೀರಿಯಲ್ಸ್, ವೈಟ್ ಬೇರಿಂಗ್ ಮೆಟೀರಿಯಲ್ಸ್ ಆ್ಯಂಡ್ ಕಾಪರ್ ಬೇಸ್ಡ್ ಬೇರಿಂಗ್ ಮೆಟೀರಿಯಲ್ಸ್. ಸೊ ಇಫ್ ಯು ಸಿ ದ ಆಪ್ಷನ್, ಇಟ್ಸ್ ಕ್ಲಿಯರ್ಲಿ ಟೆಫ್ಲಾನ್ ಬೇರಿಂಗ್ ಮೆಟೀರಿಯಲ್ಸ್ ಇಸ್ ಅ ನಾನ್ ಮೆಟಾಲಿಕ್ ಬೇರಿಂಗ್ ಮೆಟೀರಿಯಲ್ಸ್, ಇಟ್ ಇಸ್ ನಾಟ್ ಅ ಸೆಲ್ಫ್ ಲೂಬ್ರಿಕೇಟಿಂಗ್ ಪ್ರಾಪರ್ಟಿ ಇರೋದ್ರಲ್ಲಿ ಅಂತ ಹೇಳ್ಬೋದು. ವೈಟ್ ಬೇರಿಂಗ್ ಮೆಟೀರಿಯಲ್ಸ್, ಕಾಪರ್ ಬೇಸ್ಡ್ ಬೇರಿಂಗ್ ಮೆಟೀರಿಯಲ್ಸ್ ಅಥವಾ ಕ್ಯಾಡ್ಮಿಯಂ ಬೇಸ್ಡ್ ಬೇರಿಂಗ್ ಮೆಟೀರಿಯಲ್ಸ್. ಸೊ ಟೆಫ್ಲಾನ್ ಬೇರಿಂಗ್ ಮೆಟೀರಿಯಲ್ಸ್ ಅಲ್ಲಿ ವಿತೌಟ್ ಲೂಬ್ರಿಕೇಶನ್ ಆಲ್ಸೋ ಯು ಗೆಟ್ ಅರೌಂಡ್ 0.004 ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್, ಅಂದರೆ ಆಸ್ ಲೋ ಆಸ್ ಪಾಸಿಬಲ್. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ ಲೋ ಲೋಡ್ ಅಂಡ್ ಲೋ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ವಿ ಯೂಸ್ ಟೆಫ್ಲಾನ್ ಬೇರಿಂಗ್ ಮೆಟೀರಿಯಲ್ಸ್. ನೆಕ್ಸ್ಟ್ ಕ್ವಶನ್, ಬೇರಿಂಗ್ ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ಮೀಡಿಯಮ್ ಲೋಡ್ಸ್ ಆ್ಯಂಡ್ ಹೈ ಟೆಂಪರೇಚರ್ಸ್ ಆರ್ ವೆದರ್ ದೇ ಕ್ಯಾಡ್ಮಿಯಮ್ ಆರ್ ಲೆಡ್ ಆರ್ ಟಿನ್ ಆರ್ ಅಲ್ಯೂಮಿನಿಯಂ. ಸೊ ನಾನು ಆಲ್ರೆಡಿ ಹೇಳಿದೆ ಕ್ಯಾಡ್ಮಿಯಂ ಬೇಸ್ಡ್ ಅಲಾಯ್ಸ್ ಮಾಡಬೇಕಾದ್ರೆ ದಿಸ್ ಆರ್ ಯೂಸ್ಡ್ ಫಾರ್ ಹೈಯರ್ ಟೆಂಪರೇಚರ್ ಅಪ್ಲಿಕೇಶನ್ಸ್ ಅಂತ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಟಿನ್ ಬೇಸ್ಡ್ ಅಲಾಯ್ಸ್ ಆರ್ ರೀಪ್ಲೇಸ್ಡ್ ಬೈ ಅಲ್ಯೂಮಿನಿಯಂ ಬೇಸ್ಡ್ ಅಲಾಯ್ಸ್ ಡ್ಯೂ ಟು. ಸೊ ದಿಸ್ ಇಸ್ ಎ ಜನರಲ್ ಕ್ವಶನ್, ಎನಿಬಡಿ ಕ್ಯಾನ್ ಆನ್ಸರ್ ಫಾರ್ ದಿಸ್. ಹೈ ಕಾಸ್ಟ್ ಅಥವಾ ಲೋ ಸ್ಟ್ರೆಂತ್, ಕರೋಷನ್ ಅಥವಾ ಲೋ ಅವೈಲಬಿಲಿಟಿ ಅಂತ. ಯೂಶ್ವಲಿ ಟಿನ್ ಅನ್ನೋ ಮೆಟೀರಿಯಲ್ ನೀವು ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಅಥವಾ ಮಾರ್ಕೆಟಲ್ಲಿ, ಟಿನ್ ಬೇಸ್ಡ್ ಅಲಾಯ್ಸ್ ಆರ್ ವೆರಿ ವೆರಿ ಕಾಸ್ಟ್ಲಿಯರ್ ದ್ಯಾನ್ ಅಲ್ಯೂಮಿನಿಯಂ ಬೇಸ್ಡ್ ಅಲಾಯ್ಸ್. ಅಂಡ್ ಆಲ್ಸೋ ಅಲ್ಯೂಮಿನಿಯಂ ಬೇಸ್ಡ್ ಅಲಾಯ್ಸ್ ಆರ್ ಲೈಟ್ ವೈಟ್ ಆಲ್ಸೋ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದೋಸ್ ಪ್ರಾಪರ್ಟೀಸ್ ಇನ್ ಅಲ್ಯೂಮಿನಿಯಂ ಬೇಸ್ಡ್ ಅಲಾಯ್ಸ್ ಓವರ್ ಟಿನ್ ಬೇಸ್ಡ್ ಅಲಾಯ್ಸ್. ಸೊ ಹೈ ಕಾಸ್ಟ್ ಆಗಿರೋದ್ರಿಂದನೇ ಅಲ್ಯೂಮಿನಿಯಂ ಬೇಸ್ಡ್ ಅಲಾಯ್ಸ್ನ ಟಿನ್ ಬೇಸ್ಡ್ ಅಲಾಯ್ಸ್ ರಿಪ್ಲೇಸ್ ಮಾಡಿದ್ವಿ ಇತ್ತೀಚಿನ ದಿನಗಳಲ್ಲಿ, ನೀವು ಅಬ್ಸರ್ವ್ ಮಾಡಿರ್ಬೋದು. ನೆಕ್ಸ್ಟ್ ಒನ್, ಬೇರಿಂಗ್ಸ್ ವಿಚ್ ಪ್ರೊವೈಡ್ ದೇರ್ ಓನ್ ಲೂಬ್ರಿಕೇಶನ್ ಡ್ಯೂರಿಂಗ್ ಆಪರೇಷನ್ ವಿತೌಟ್ ಗ್ರೀಸ್ ಆರ್ ಆಯಿಲ್ ಲೂಬ್ರಿಕೇಶನ್ ಆರ್ ನೋನ್ ಆಸ್ ಇಸ್ ಅ ಡೈರೆಕ್ಟ್ ಸ್ಟೇಟ್ಮೆಂಟ್. ಯು ಕ್ಯಾನ್ ಸೇ ಇಟ್ಸ್ ಅ ಸೆಲ್ಫ್ ಲೂಬ್ರಿಕೇಟಿಂಗ್ ಬೇರಿಂಗ್ಸ್ ಅಂತ ಹೇಳ್ಬೋದು. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಅಂಡ್ ದ ಲಾಸ್ಟ್ ಕ್ವಶನ್ ಇಸ್, ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊಡಕ್ಷನ್ ಮೆಥಡ್ ಇಸ್ ಯೂಸ್ಡ್ ಫಾರ್ ಮೇಕಿಂಗ್ ಸೆಲ್ಫ್ ಲೂಬ್ರಿಕೇಟಿಂಗ್ ಮೆಟೀರಿಯಲ್ಸ್?
ಸೆಲ್ಫ್ ಲೂಬ್ರಿಕೇಟಿಂಗ್ ಮೆಟೀರಿಯಲ್ಸ್ ಮಾಡ್ಬೇಕಾದ್ರೆ ಯಾವ ತರ ಪ್ರೊಡಕ್ಷನ್ ಮೆಟೀರಿಯಲ್ ಮೆಥಡ್ಸ್ ಯೂಸ್ ಮಾಡ್ತಾರೆ ಅಂತ. ಇಟ್ಸ್ ಆಲ್ಸೋ ಡೈರೆಕ್ಟ್ ಕ್ವಶನ್. ನಾನು ಆಲ್ರೆಡಿ ಹೇಳಿದೆ, ಫ್ಲೋ ಚಾರ್ಟ್ ತೋರಿಸಿ ಪೌಡರ್ ಮೆಟಲರ್ಜಿ ಇಸ್ ದ ಬೆಸ್ಟ್ ಪ್ರೊಡಕ್ಷನ್ ಮೆಥಡ್ ಫಾರ್ ಪ್ರೊಡ್ಯೂಸಿಂಗ್ ಸೆಲ್ಫ್ ಲೂಬ್ರಿಕೇಟೆಡ್ ಬೇರಿಂಗ್ಸ್ ಅಂತ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಐ ಹ್ಯಾವ್ ಅಬ್ಸರ್ವ್ಡ್ ದೀಸ್ ತ್ರೀ ರೆಫರೆನ್ಸಸ್ ಫಾರ್ ಪ್ರಿಪೇರಿಂಗ್ ದಿಸ್ ಪಿ ಪಿ ಟಿ. ಒನ್ ಇಸ್ ಎ ಟೆಕ್ಸ್ಟ್ ಬುಕ್ ಆಫ್ ಮೆಟೀರಿಯಲ್ ಸೈನ್ಸ್ ಬೈ ಆರ್ ಎಸ್ ಕುರ್ಮಿ, ಫಂಡಮೆಂಟಲ್ಸ್ ಆಫ್ ಮೆಟೀರಿಯಲ್ ಸೈನ್ಸ್ ಬೈ ವಿಲಿಯಂ ಟಿ ಕ್ಯಾಲಿಸ್ಟರ್, ಮೆಟೀರಿಯಲ್ಸ್ ಅಂಡ್ ಮೆಟಲರ್ಜಿ ಬೈ ಎಂ ಪಿ ಟಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ಇನ್ ಲಿಸನಿಂಗ್ ಟು ದಿಸ್ ಪ್ರೆಸೆಂಟೇಷನ್.